ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 201 ಮಹಾಪಿರಮಿಡ್ನಿಂದ ಹೆಚ್ಚಿನ ಸಮರ್ಥನೀಯ ಸಾಕ್ಷ್ಯವು ದೇವರ ಲಿಖಿತ ವಾಕ್ಯಗಳಿಗೆ ನೀಡಲ್ಪಡುವಾಗ ಅದು ಭಕ್ತರುಗಳು ಲವಲವಿಕೆಯಿಂದ ಸಂತೋಷ ಪಡುವುದಕ್ಕೆ ಕಾರಣವಾಗುತ್ತದೆ. ಅದರ ಸಾಕ್ಷಿ ಹೇಳುವಿಕೆಯು ಮುಖ್ಯವಾಗಿ ಸಹಸ್ರಮಾನ ಯುಗದಲ್ಲಿ ಮಾನವ ಜಾತಿಯವರಿಗಾಗಿ ಎಂಬುದು ಪ್ರಕಟಗೊಳ್ಳುತ್ತದೆ. ಈ ವಿಶಿಷ್ಟವಾದ ಮತ್ತು ಅಪೂರ್ವವಾದ ಸಾಕ್ಷಿಯು ಮಾನವ ಜಾತಿಯವರಿಗೆ ಒಂದು ನೂತನ ವಿಶ್ವಾಸ, ಪ್ರೀತಿ ಮತ್ತು ಉತ್ಕಂಠತೆಯ ನೆಲೆಯನ್ನು ಒದಗಿಸುತ್ತದೆ. ಆಗ ಅವರ ಹೃದಯಗಳು ಸೂಕ್ತ ಸಮಯದಲ್ಲಿ ಸತ್ಯಕ್ಕಾಗಿ ಸಿದ್ಧಗೊಳ್ಳುತ್ತವೆ. ಈ ಕಲ್ಲಿನ ಪುರಾವೆಯು ಲೋಕಕ್ಕೆ, ಅಂದರೆ ಐಗುಪ್ತಕ್ಕೆ ಸದ್ಯದಲ್ಲಿಯೇ ಪ್ರಕಟಗೊಳ್ಳಲಿರುವಾಗ ಇದುವರೆವಿಗೆ ಈ ಸಾಕ್ಷ್ಯವನ್ನು, ಅಂದರೆ ಲಿಖಿತ ವಾಕ್ಯಗಳಲ್ಲಿ ಯುಗದ ಯೋಜನೆಗಳಂತೆ ನಿಶ್ಶಬ್ದವಾಗಿಟ್ಟಿರುವುದು ಅಪೂರ್ವವಾಗಿದೆ. ಆದರೆ ಆತನು ಅವರೊಡನೆ ಯಾವುದನ್ನೂ ಮರೆಮಾಡದೆ ಭಕ್ತರು, ದೇವರ ಸ್ನೇಹಿತರು ಇವರುಗಳಿಗೆ ಈ ಸಾಕ್ಷ್ಯವನ್ನು ಕೇಳುವ ಸೌಭಾಗ್ಯ ಈಗಲೇ, ಅಂದರೆ ಈ ಲೌಕಿಕ ಮನಸ್ಸುಳ್ಳವರು ಆ ಸಾಕ್ಷ್ಯಗಳನ್ನು ಮೆಚ್ಚಿಕೊಳ್ಳಲು ಸಿದ್ಧವಾಗುವ ಮೊದಲೇ ದೊರೆತಿದೆ. ಕರ್ತನಿಗೆ ವಿಧೇಯರಾಗಲು ಸಿದ್ಧರಾಗಿರುವಾಗ ಮಾತ್ರವೇ ಆತನ ಸಾಕ್ಷ್ಯಗಳನ್ನು ಒಪ್ಪಿಕೊಳ್ಳಲಾಗುವುದು. ಯೆರೆಮೀಯನು ದೇವರ ಪರಾಕ್ರಮ ಕಾರ್ಯದ ಬಗ್ಗೆ ಮಾತನಾಡುತ್ತಾ, ನೀನು ಐಗುಪ್ತ ದೇಶದಲ್ಲಿ ಮಹತ್ ಕಾರ್ಯಗಳನ್ನು, ಉತ್ಪಾತಗಳನ್ನು ನಡೆಸಿ ಈ ದಿನದವರೆವಿಗೆ ಇಸ್ರಾಯೇಲ್ಯರಲ್ಲಿಯೂ ಇತರೆ ಜನರಲ್ಲಿಯೂ ಅವುಗಳನ್ನು ಮಾಡುತ್ತಾ ಬಂದು ಹೆಸರನ್ನು ಪಡೆದುಕೊಂಡಿ, ಅದು ಈಗಲೂ ಸ್ಥಿರವಾಗಿದೆ. ಯೆರೆಮೀಯ 32:20 ಎಂದೆನ್ನುತ್ತಾನೆ. ದೇವರು ಇಸ್ರಾಯೇಲ್ಯರನ್ನು ಅಲ್ಲಿಂದ ವಿಜಯಶಾಲಿಗಳಾಗಿ ಬರಮಾಡಿದಾಗ ಐಗುಪ್ತದಲ್ಲಿ ಸೂಚಕಗಳನ್ನು, ಅದ್ಭುತಗಳನ್ನು ತೋರಿಸಿದನು. ಅದಲ್ಲದೆ ಆತನು ಸೂಚಕಗಳನ್ನು, ಅದ್ಭುತಗಳನ್ನು ಸ್ಥಾಪಿಸಿದನು. ಅವು ಇದುವರೆವಿಗೂ, ಅಂದರೆ ನಮ್ಮ ದಿನಗಳವರೆವಿಗೂ ಅಲ್ಲಿ ಸ್ಥಿರವಾಗಿದೆ. ಮಹಾಪಿರಮಿಡ್ ಈ ಸೂಚಕ ಮತ್ತು ಅದ್ಭುತಗಳಲ್ಲಿ ಪ್ರಾಮುಖ್ಯವಾಗಿದೆ ಎಂದು ನಾವು ನಂಬುತ್ತೇವೆ. ಈಗ ಅದು ವಿಜ್ಞಾನಿಗಳಿಗೆ, ಅದರ ಮೂಲಕ ಲೋಕದ ಎಲ್ಲ ಜನರಿಗೆ ತಮ್ಮದೇ ಆದ ಭಾಷೆಯಲ್ಲಿ ಮಾತನಾಡುತ್ತದೆ. ಕರ್ತನು ಯೋಬನಿಗೆ ಲೋಕದ ಕುರಿತಾಗಿ ಕೇಳಿದ ಪ್ರಶ್ನೆಗಳು ಮತ್ತು ಮಾಡಿದ ಹೇಳಿಕೆಗಳು, ಯೋಬ 38:3-7, ಪಿರಮಿಡ್ನಲ್ಲಿ ಮಹತ್ತರವಾದ ದೃಷ್ಟಾಂತವನ್ನು ಕಂಡುಕೊಳ್ಳುತ್ತದೆ. ನಂಬುವಂತೆ ಅದರಲ್ಲಿಯೇ ಮತ್ತು ಅಳತೆಯಲ್ಲಿಯೇ ಈ ಲೋಕವನ್ನು ಮತ್ತು ದೇವರ ಯೋಜನೆಯನ್ನು ಉಲ್ಲೇಖಿಸಿ ಅದನ್ನು ಪ್ರತಿನಿಧಿಸುವುದಾಗಿದೆ. ಉಪಯೋಗಿಸಿರುವ ದೃಷ್ಟಾಂತವು ಒಂದು ಕಟ್ಟಡವಾಗಿದೆ ಮತ್ತು ಅದು ಪಿರಮಿಡ್ ಆಕಾರದ ರಚನೆಗೆ ಮಾತ್ರವೇ ಹೊಂದುತ್ತದೆ ಎಂದು ನಾವು ನಂಬುತ್ತೇವೆ. ಭಾಷೆಯು ಪ್ರಥಮವಾಗಿ ಲೋಕಕ್ಕೆ ಅನ್ವಯಿಸುವಾಗ ಮಹಾಪಿರಮಿಡ್ನಲ್ಲಿ ನೀಡಿರುವ ದೃಷ್ಟಾಂತಕ್ಕೆ ಹೊಂದಿಕೊಳ್ಳುವಂತೆ ಜೋಡಿಸಲಾಗಿದೆ. ಮೊದಲಿಗೆ ಅಸ್ಥಿವಾರದ ತಯಾರಿಕೆ. ಮಹಾಪಿರಮಿಡ್ ಯಾವ ಬಂಡೆಕಲ್ಲಿನ ಮೇಲೆ ಕಟ್ಟಲ್ಪಟ್ಟಿದೆಯೋ ಅದನ್ನು ಗಮನಿಸಲಾಗಿದೆ. ಎರಡನೆಯದಾಗಿ ಅದರ ಅಳತೆಗಳ ವ್ಯವಸ್ಥೆ, ಅದನ್ನು ಪಿರಮಿಡ್ನಲ್ಲಿ ಬಹಳ ಪ್ರಧಾನವಾಗಿ ತೋರಿಸಲಾಗಿದೆ. ಅದು ಮಹತ್ತರವಾದ ಅಳತೆಗಳಿಂದ ತುಂಬಿರುತ್ತದೆ. ಅದರ ಮೇಲೆ ನೂಲು ಹಿಡಿದವನು ಯಾರು? ವಚನ 5 ಆಕಾರದಲ್ಲಿ ಮಹಾ ಪಿರಮಿಡ್ನ ಸಮರ್ಪಕತೆ ಮತ್ತು ಎಲ್ಲ ತರಹದ ಅದರ ನಿಖರತೆ, ಇವುಗಳು ಅದರ ರಚನೆಯಲ್ಲಿ ಒಬ್ಬ ಪ್ರವೀಣ ಶಿಲ್ಪಿ ಮಾಡಿದ್ದಾನೆ ಎಂಬುದನ್ನು ರುಜುವಾತುಪಡಿಸುತ್ತದೆ. ಅದರ ಸುಣ್ಣ ಪಾದಗಳು ಯಾವುದರಲ್ಲಿ ನೆಲೆಗೊಂಡವು ಅಥವಾ ಅದರ ಮೂಲೆಗಲ್ಲುಗಳು ಯಾವುದರಲ್ಲಿ ನೆಲೆಗೊಂಡವು? ವಚನ 7. ಮಹಾಪಿರಮಿಡ್ನಲ್ಲಿರುವ 4 ಮೂಲೆಗಲ್ಲುಗಳು ಗಟ್ಟಿಯಾದ ಬಂಡೆಯ ಗುಳಿಗಳಲ್ಲಿ ಮುಳುಗುತ್ತವೆ. ಪಿರಮಿಡ್ನಲ್ಲಿ ಒಟ್ಟು 5 ಮೂಲೆಗಲ್ಲುಗಳಿವೆ, ಆದರೆ ಇಲ್ಲಿ ಒಂದು ನಿರ್ದಿಷ್ಟವಾದ ಮೂಲೆಗಲ್ಲನ್ನು ಸೂಚಿಸಲಾಗಿದೆ. ಮೇಲಿರುವ ಮೂಲೆಗಲ್ಲು 4 ಸುಣ್ಣ ಪಾದಗಳಾಗಿ ಮುಳುಗಿವೆ. ಉಳಿದಿರುವುದೇ ಮೊದಲಿನ ಮೂಲೆಗಲ್ಲು. ಇದು ರಚನೆಯ ಬಹು ಮಹತ್ವವಾದ ಕಲ್ಲಾಗಿದೆ. ಅದು ತನಗೆ ತಾನೇ ಬಹು ಸಮರ್ಪಕವಾದ ಪಿರಮಿಡ್ಡಾಗಿದೆ. ಅದರ ಸಮಗ್ರ ರಚನೆಯಲ್ಲಿರುವ ಗೆರೆಯು ಇದಕ್ಕೆ ಅನುರೂಪವಾಗಿದೆ. ಆದುದರಿಂದ ಅದರ ಮಹತ್ವದ ಕುರಿತಾಗಿ ಪ್ರಶ್ನೆಯು
ಅದರ ವಿಶಿಷ್ಟವಾದ ಔಚಿತ್ಯದ ಬಗ್ಗೆ ಮತ್ತು ಅದರ ಮೇಲಿನ ಬಂಡೆಯ ಮೇಲೆ ಇಡಲಾದ ಬುದ್ಧಿವಂತಿಕೆ ಮತ್ತು ಕಾರ್ಯಕೌಶಲ್ಯತೆಯ ಬಗ್ಗೆ ಆಗಿದೆ ಇಂತೆಂಬುದೇ.